ಅವ್ರು ಇಷ್ಟು ದೊಡ್ಡ ಗಿಫ್ಟ್ ಕಳಿಸಿರೋದು ನೋಡಿ ಅಯ್ಯಪ್ಪ, ನನಗೆ ತುಂಬ ಸಂತೋಷ ಆಯಿತು. ಕೆಲವೊಂದು ಕಡೆ ನಾವು ರಿಲೇಟಿವ್ಸ್ ಗಳಲ್ಲಿ ನೋಡ್ತಾ ಇರ್ತೀವಿ, ಸೊ ಇಂಥದ್ದೆಲ್ಲ ಸುಮಾರು ಫೇಸ್ ಮಾಡಿದ್ದೀನಿ ನಾನು. ತುಂಬಾ ಜನರು ಕೇಳ್ತಾ ಇದ್ದೀವಿ ಮನೆಯದ್ದು ಏನಾಯ್ತು, ಏನ್ ಡಿಸೈಡ್ ಮಾಡಿದ್ರಿ ಅಂತ. ಆರಾಮ್ಸೆ ಚಿನ್ನವಾಗಿ ಬಟ್ಟೆ ಅಂಗಡಿ ಇರೋದು ನೋಡಿ ಶಾಕ್ ಆಗ್ಬಿಡ್ತು. ಇಷ್ಟೊಂದು ತರದ ಬಟ್ಟೆಗಳ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಸಿನಿಮಾನ ಸ್ಕೂಲಿಗೆ ಕಳಿಸ್ಕೊಟ್ವಿ, ಅಡುಗೆ ರೆಡಿ ಮಾಡಬೇಕಿನ್ನ ಮಧ್ಯಾಹ್ನಕ್ಕೆ, ಸೊ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನರು ಕೇಳ್ತಾ ಇದ್ದೀವಿ ಮನೆಯದ್ದು ಏನಾಯಿತು, ಏನು ಡಿಸೈಡ್ ಮಾಡಿದ್ರಿ ಅಂತ. ಹಾಗೆ ಸಾಕಷ್ಟು ಜನರು ಕೇಳ್ತಾ ಇದ್ರು, ಸೊ ಯಾವ ಮನೆ ತಗೊಂಡ್ರಿ ಏನು ಅಂತ ಹೇಳ್ಬಿಟ್ಟು. ಕೆಲವರಾದರೆ ನಾನು ತೋರಿಸಿದ್ನಲ್ವಾ ವಿಡಿಯೋದಲ್ಲಿ ಮನೆಗಳು, ಎರಡನೇ ಮನೆ ಚೆನ್ನಾಗಿದೆ ಅದೇ ತಗೊಳ್ಳಿ, ಇನ್ನು ಕೆಲವರು ಅಪಾರ್ಟ್ಮೆಂಟ್ ಚೆನ್ನಾಗಿದೆ ಸೊ ಅಪಾರ್ಟ್ಮೆಂಟ್ ಲೈಫ್ ನೋಡಿಲ್ಲ ಅಂತಾರೆ ಅಲ್ವಾ, ಅದನ್ನು ಕೂಡ ನೋಡಿ ಚೆನ್ನಾಗಿದೆ ಅಂತ ಹೇಳಿದರು. ಸೊ ನಾನು ಇನ್ನೂ ಇವತ್ತು ಕೆಲವೊಂದು ಮನೆಗಳನ್ನು ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ, ಹೇಳಿದ್ದಾರೆ ಏಜೆಂಟ್ ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬೇಗ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸುಮ್ಮನೆ ಮುಂಚೆನೇ ಯಾಕೆ ಡಿಸೈಡ್ ಆಗೋದು, ಇನ್ನೂ ಕೆಲವೊಂದು ಮನೆಗಳು ನೋಡೋಣ ಅಂತ. ಸೊ ನೀವು ಹೇಳ್ದಾಗೆ ಎರಡನೇ ಮನೆಯೂ ಚೆನ್ನಾಗಿದೆ ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಚಿಕ್ಕದಾಗತ್ತೆ ಅದು ನಮ್ಮ ಫ್ಯಾಮಿಲಿಗೆ. ಬರೀ 2 BHK ಇದೆ ಅಲ್ಲ ರಾಜು, ಸೊ ಈಗ ನಾವು ಪ್ರೆಸೆಂಟ್ ಇರೋ ಮನೆಯೇ 3 BHK ಇದೆ, ಇದೇ ಸಾಕಾಗ್ತಾ ಇಲ್ಲ ನಮಗೆ, ಆಫೀಸ್ಗೆ ಎಲ್ಲ ಸಾಕಾಗ್ತಾ ಇಲ್ಲ. ಆ್ಯಂಡ್ ಇನ್ನು ಕೆಲವರು ಇದೇ ಲೀಸ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಇರ್ಬೋದಲ್ವಾ ಇನ್ನೊಂದು 2 ಇಯರ್ಸ್ ಅಂತ ಹೇಳ್ತಾ ಇದ್ರು. ಈಗ ಈ ಮನೆಗೆ ಓನರ್ ಅವರೇ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಈಗ ನಮಗೆ ಆಫೀಸ್ ಅಂದರೆ ಅಲ್ಲಿ ರೂಮ್ ಎಲ್ಲ ಚೇಂಜ್ ಮಾಡಬೇಕು ಸ್ವಲ್ಪ. ಹಾಂ, ನಾರ್ಮಲ್ ಮನೆ ಹೇಗೆ ರೂಮ್ ಇರುತ್ತಲ್ವ, ಬೆಡ್ರೂಮ್ ಆ ಥರ ಇದೆ. ಸೊ ಅದು ಆಫೀಸ್ ಫೀಲೇ ಬರಲ್ಲ ಈಗ ಬೇರೆಯವ್ರು ಬಂದು ಎಂಪ್ಲಾಯ್ಸ್ ವರ್ಕ್ ಮಾಡಬೇಕು ಅಂದರೆ. ರಾಜು ಎಂಪ್ಲಾಯ್ಸ್ ಬಂದುಬಿಟ್ಟು ಇನ್ನೂ ಇಬ್ಬರು ಅವ್ರ ಮನೇಲೇ ಮಾಡ್ತಾ ಇದ್ದಾರೆ, ಸ್ವಲ್ಪ ದೂರದಲ್ಲಿದ್ದಾರೆ, ಅದಕ್ಕಾಗಿ ಅವ್ರ ಮನೇಲೇ ಕುತ್ಕೊಂಡು ಮಾಡ್ತಾ ಇದ್ದಾರೆ. ಒಂದು ಆಫೀಸ್ ಅನ್ನೋದಾಯಿತು ಅಂದರೆ ಎಂಪ್ಲಾಯೀಸ್ ಎಲ್ಲ ಒಂದು ಕಡೆ ಇದ್ದರೆ ನಮಗೂ ಅನುಕೂಲವಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಆಫೀಸ್ ಎಲ್ಲ ದೊಡ್ಡದು ಮಾಡಬೇಕಂದ್ರೆ ಈ ಜಾಗ ಸಾಕಾಗೋದಿಲ್ಲ ನಮಗೆ, ಅದಕ್ಕಾಗಿ ನೋಡ್ತಾ ಇದ್ದೀವಿ. ಇವತ್ತು ಕೆಲವೊಂದು ಮನೆಗಳನ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದಾರೆ, ಅವೆಲ್ಲ ನೋಡ್ಕೊಂಡು ಬಂದಮೇಲೆ ಇವತ್ತು ಡಿಸೈಡ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀವಿ. ಸೊ ಇನ್ನು ಎಷ್ಟು ನೋಡಿದ್ರು ಅಷ್ಟೇ, ಯಾಕೆಂದರೆ ಇವತ್ತು ನೋಡೋವಂಥ ಮನೆಗಳು ಚೆನ್ನಾಗಿದೆ, ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳಿದ್ರು. ಹಾಗಾಗಿ ಸರಿ ಬಿಡು, ಈ ಮನೆಯೂ ನೋಡ್ಕೊಂಡು ಬಂದಮೇಲೆ ಸೊ ಅವ್ರಿಗೆ ಒಂದು ಫೈನಲ್ ಮಾಡಿ ಹೇಳಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸರ್ನ ಇವತ್ತು ಮಧ್ಯಾಹ್ನಕ್ಕೆ ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಬೇಳೆ ಸಾರು ಮಾಡ್ತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಬ್ರೊಕೊಲಿ ಎಲ್ಲ ತರಿಸಿದ್ದೀವಿ. ಸೊ ಬ್ರೊಕೊಲಿ ಮತ್ತು ಕ್ಯಾರೆಟು ಅದೆಲ್ಲ ಹಾಕಿ ಸ್ವಲ್ಪ ಸ್ಯಾಲೆಡ್ ಮಾಡಿಬಿಡ್ತೀನಿ. ಸೊ ಈಗ ಮೇನ್ ನಮ್ಮ ರಿಕ್ವೈರ್ಮೆಂಟ್ ಏನಪ್ಪ ಅಂದರೆ ಆಫೀಸ್ ಹತ್ತಿರ ಆಗಬೇಕು, ಆಫೀಸ್ ಹತ್ತಿರ ಆಗಬೇಕು, ಜೊತೆಗೆ ನಮ್ಮ ಪ್ರೈವಸಿಗೂ ಕೂಡ ಡಿಸ್ಟರ್ಬ್ ಆಗಬಾರ್ದು. ಈಗ ಆಫೀಸ್ ಹತ್ತಿರ ಇತ್ತು ಅಂದರೆ ನಾವು ಜೊತೆಗಿರ್ತೀವಿ, ಹಾಗೆ ಫ್ಯಾಮಿಲಿನೂ ಜೊತೆಗೆ ನೋಡ್ಕೊಳಕ್ಕಂದರೆ ಮಕ್ಕಳನ್ನೆಲ್ಲ ನೋಡ್ಕೊಳಕ್ಕೂ ಚೆನ್ನಾಗಿರುತ್ತೆ. ಹಾಗಂತ ಹೇಳಿಬಿಟ್ಟು ಮನೆ ಒಳಗಡೆನೆ ಇಟ್ಕೊಂಡ್ಬಿಟ್ರೆ ನಮಗೂ ಪ್ರೈವಸಿ ಇರೋದಿಲ್ಲ. ಸೊ ಇದೆಲ್ಲ ಯೋಚನೆ ಮಾಡಿಬಿಟ್ಟು ಆಫೀಸು ಹತ್ತಿರ ಆಗಬೇಕು, ನಮಗೆ ಪ್ರೈವಸಿನೂ ಇರಬೇಕು, ಇದೆಲ್ಲ ಥಿಂಕ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನನಗೆ ಗಾರ್ಡನ್ ಕೂಡ ಬಿಡೋಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ಗಾರ್ಡನ್ ಕೂಡ ನೋಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಜಾಗ ಇದ್ದರೆ ಗಾರ್ಡನ್ ಕೂಡ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ, ಸೊಪ್ಪು ತರಕಾರಿ ಎಲ್ಲ ನಾನು ಬೆಳೀಲಿಕ್ಕೆ ಇಷ್ಟ ಆಗುತ್ತೆ. ಸೊ ಅದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ಸರಿ ನೀನು ಯಾಕೆ ಕಾಂಪ್ರಮೈಸ್ ಆಗ್ತೀಯ ಅದನ್ನು ಕೂಡ ನೋಡೋಣ, ಆ ಥರ ಇರೋ ಮನೆಯೇ ಹುಡ್ಕೋಣ ಅಂತ ಹೇಳಿ ರಾಜು ಹೇಳಿದ್ರು. ನಮಗೆ ಗಾರ್ಡನೂ ಇರಬೇಕು, ಆಫೀಸ್ಗೆ ಸ್ಪೇಸೂ ಇರಬೇಕು, ಜೊತೆಗೆ ನಮಗೂ ಒಂದು ರೂಮ್ ಇರಬೇಕು, ಗೆಸ್ಟ್ಗಳಿಗೂ ಕೂಡ ಒಂದು ರೂಮ್ ಇರಬೇಕು. ಸೊ ಈ ಥರ ಮನೇನ ನಾವು ಹುಡುಕ್ತಾ ಇದ್ದೀವಿ, ಸಿಗತ್ತೆ ಮೈಸೂರಲ್ಲಿ, ಏನು ಆರಾಮ್ಸೆ ಸಿಗತ್ತೆ. ಸೊ ಇನ್ನು ಸಾರು ಮಾಡ್ತಾ ಇದ್ದೀನಿ. ನಾನು ಸಿನಿಮಾ ಫ್ರೆಂಡ್ ಸಿನಿಮಾಗೋಸ್ಕರ ಬಂದಿದ್ದಾನೆ, ಸಿನಿಮಾ ಸ್ಕೂಲಿಗೆ ಹೋಗಿದ್ದಾರೆ, ಪಾಪ ಬಂದು ಬಂದು ಹೋಗ್ತಾ ಇದ್ದಾನೆ ಪಕ್ಕದ ಮನೆ ಹುಡುಗ. ಸರಿ ಇನ್ನು ಅಡುಗೆ ಮಾಡ್ಕೊಂಡು ಬಂದು ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಫ್ರೆಂಡ್ಸ್, ರಾಜು ಸಿನಿಮಾಗೆ ಅಂತ ಹೇಳಿ ಗಿಫ್ಟ್ ತರಿಸಿದ್ದಾರೆ ಅಂತ ಹೇಳಿದ್ನಲ್ವಾ, ಸೊ ಅದು ನಿನ್ನೆ ಓಪನ್ ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಇರೋದ್ರಿಂದ ಇವತ್ತೇ ಓಪನ್ ಮಾಡ್ತಾ ಇದ್ದೀವಿ. ಅವಳಂತೂ ಅದು ಬಾಲ ಸುಟ್ಟಿರೋ ಬೆಕ್ಕು ಹೆಂಗೆ ಓಡಾಡುತ್ತೆ ಮನೆಯೆಲ್ಲ ಹಂಗೆ ಓಡಾಡ್ತಾ ಇದ್ದಾರೆ, ಬೆಳಗ್ಗೆ ಬಿಚ್ಚಬೇಕು ಬಿಚ್ಚಬೇಕು ಅಂತ. ಬಾ ಬಾ ಬಾ, ಹೇಗೆ ಹೇಗೆ ಓಪನ್ ಮಾಡಿ ಸಿನಿಮ. ಹಾಂ ಹಾಂ ಹಾಂ,
ಅವಳ ಎಕ್ಸ್ಪ್ರೆಷನ್ ಇರೋ 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 ಬರೀ ಇದು ಒಂದಕ್ಕೆ ಹಿಂಗೆ ಇನ್ನೂ ಅಷ್ಟೆಲ್ಲ ಬಿಚ್ಚಬೇಕಂದ್ರೆ ಇವತ್ತಾಯ್ತು ನಿದ್ದೆ ಬಂದಂಗೆ ಅವಳಿಗೆ. ವಾವ್, ಅಷ್ಟೊಂದು ಬುಕ್ಸ್ ಚಿನ್ಮೆಗೆ. ಇದನ್ನ ರಾಜು ಬಂದ್ಬಿಟ್ಟು ಓಸ್ವಾಲ್ ಬುಕ್ ಸ್ಟೋರ್ ಇಂದ ತರಿಸಿದ್ದಾರೆ. ಏನ್ ಚಿನ್ನ ಇದು, ಇಷ್ಟೊಂದು ಬುಕ್ಸ್ ಓದ್ತೀಯಾ? ಚಿನಿಮಾ ಈ ಬುಕ್ಸ್ ಓದಕ್ಕೆ ತುಂಬಾ ಇಷ್ಟಪಡ್ತಾಳೆ. ಅವಳ ಸ್ಟಡಿ ರೊಟೀನ್ಗೆ ಅಂತ ಹೇಳಿ ರಾಜು ಈ ಬುಕ್ಸ್ ನ ತರಿಸಿದ್ದಾರೆ. ಒಂದ್ರಲ್ಲಿ ನಮ್ಗೆ 12 ಬುಕ್ಗಳು ಬರುತ್ತೆ. ಸೊ ಟೋಟಲ್ 12 ಬುಕ್ಸ್ ಇದೆ. ಸೊ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಆಲ್ಫಾಬೆಟ್ಸ್, ನಂಬರ್ಸ್, ಫ್ಲವರ್ಸ್, ಶೇಪ್ಸ್. ಸೊ ಈ ಥರ 12 ಬುಕ್ಗಳಿದೆ. ಇದರಲ್ಲಿ ಕೂಡ ಅಷ್ಟೇ 12 ಬುಕ್ಸ್ ಇದೆ. ಇದು ವಾಲ್ಯೂಮ್ 1 ವಾಲ್ಯೂಮ್ 2 ಅಂತ ಹೇಳಿ ಎರಡು ಸೆಟ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಈ ಥರ ನೋಡಿ, ಕಲರ್ಸ್ ಅಂದ ತಕ್ಷಣ ಕಲರ್ಸ್ ಜೊತೆಗೆ ಫ್ರೂಟ್ಸ್ ಅಥವಾ ಬೇರೆ ವಸ್ತುಗಳೆಲ್ಲ ಇರುತ್ತೆ. ಅಂದರೆ ಮಕ್ಕಳಿಗೆ ಐಡೆಂಟಿಫೈ ಮಾಡಲಿಕ್ಕೆ ಕಲರ್ ಜೊತೆಗೆ ಅದು ಯಾವ ವಸ್ತು ಅಂತ ಹೇಳಲಿಕ್ಕೂ ಕೂಡ ಈಸಿ ಆಗಿರುತ್ತೆ. ಆ್ಯಂಡ್ ತುಂಬ ಜನರು ಕೇಳ್ತಾ ಇದ್ರಿ ನೀವು, ಅಂದರೆ ಫಸ್ಟ್ ಕೆಲವೊಂದು ಬುಕ್ಸ್ಗಳನ್ನು ತರಿಸಿದ್ವಿ ನಾವು, ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ಇವಾಗ ಇವ್ರ ಹತ್ರ ಈ ಥರ ಫುಲ್ ಸೆಟ್ಟೇ ಸಿಗ್ತಾ ಇದೆ. ಆರಾಮ್ಸಿ ಎರಡು ಸೆಟ್ ತೊಗೊಂಡ್ಬಿಟ್ರೆ ಮಕ್ಕಳಿಗೆ ಎಲ್ಲದೂ ಕಲೀಲಿಕ್ಕೆ ಈಸಿ ಆಗಿರುತ್ತೆ. ಒಂದು ಸೆಟ್ ತರಿಸ್ಬಿಟ್ರೆ ಆರಾಮ್ ಒಂದು 5 ಇಯರ್ಸ್ ವರೆಗೂ ಯೂಸ್ ಆಗುತ್ತೆ. ಚಿನಿ, ನಮ್ಮ ಚಿನಿಮಾಗೆ ನಾವು ಹೇಳ್ಕೊಡ್ತಾ ಇದ್ವಿ ಮೊದಲು. ಹಾಂ ಚಿನಿ, ಇದು ಯಾವ ಕಲರ್ ಇದು? ಆ್ಯಪಲ್. ಯಾವ ಕಲರ್ ಇದು? ರೆಡ್. ಇದು ಆ್ಯಪಲ್. ಆ್ಯಪಲ್ ಯಾವ ಕಲರ್ ಇರುತ್ತೆ? ರೆಡ್. ವೆರಿ ಗುಡ್. ಇದು ಯಾವ ಕಲರ್ ಇದು? ಗ್ರೀನ್. ಇದೇನಿದು? ಬ್ರೊಕೊಲಿ. ಬ್ರೊಕೊಲಿ. ಬ್ರೊಕೊಲಿ ಯಾವ ಕಲರ್ ಇರುತ್ತೆ? ಗ್ರೀನ್. ವೆರಿ ಗುಡ್. ಇದು ಯಾವ ಕಲರ್ ಇದು? ಯೆಲ್ಲೋ. ಯೆಲ್ಲೋ. ಇದೇನಿದು? ಫ್ಲವರ್. ಯಾವ ಫ್ಲವರ್ ಇದು? ಸನ್ಫ್ಲವರ್. ವೆರಿ ಗುಡ್. ಸನ್ಫ್ಲವರ್ ಯಾವ ಕಲರ್ ಇರುತ್ತೆ? ಯೆಲ್ಲೋ. ಆ, ಎಲ್ಲ ಗೊತ್ತಲ್ಲ ಇದಕ್ಕೆ. ಇದು ಯಾವ ಕಲರ್? ಬ್ಲೂ. ಇದೇನಿದು? ಬಟರ್ಫ್ಲೈ. ವೆರಿ ಗುಡ್. ಪಿಂಗ್ವಿನ್. ವೆರಿ ಗುಡ್. ಇದು ಪರ್ಪಲ್. ಪರ್ಪಲ್. ಪರ್ಪಲ್ ಬರುತ್ತೆ. ಇದು ವೈಲೆಟ್. ಇದು ಜಾಲಿ. ವೆರಿ ಗುಡ್. ಎಗ್ ಪ್ಲಾಂಟ್. ಇದು ಬ್ರಿಂಜಾಲ್. ಸೊ ಈ ಥರ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಈಸಿ ಆಗಿರುತ್ತೆ, ನಮಗೂ ಕೂಡ. ಜೊತೆಗೆ ಅವರು ಕೂಡ ಹೊಸ ಹೊಸದೆಲ್ಲ ಕಲಿತಾರೆ ನೋಡಿ. ಇನ್ನು ಇದು ನಂಬರ್ಸ್ ಅಲ್ವಾ? ನಂಬರ್ಸ್. ಇದು ಓಕೆ. ಇದು ಯಾವ ನಂಬರ್ ಇದು? ಇದು ಇಲ್ಲಿ ಎಷ್ಟು ಮಫಿನ್ಸ್ ಇದೆ ಇಲ್ಲಿ? ಕಪ್ ಕೇಕ್ಸ್ ಎಷ್ಟಿದೆ ಕೌಂಟ್ ಮಾಡು. ವೆರಿ ಗುಡ್. ಇದೇನಿದು? ಪೆನ್. ಇದು ಇದು. ವೆರಿ ಗುಡ್. ಎಷ್ಟು ಪೆನ್ ಇದೆ ಇಲ್ಲಿ? ಅಲ್ಲ, ಎಷ್ಟಿದೆ ಕೌಂಟ್ ಮಾಡು. ಓಕೆ. ಇದು ವೆರಿ ಗುಡ್. ಸೊ ಈ ಥರ ಮಕ್ಕಳಿಗೆ ಕಲೀಲಿಕ್ಕೂ ಇಂಟ್ರೆಸ್ಟ್ ಇರುತ್ತೆ, ಯಾಕೆಂದರೆ ಅವರಿಗೆ ಈ ಥರ ಹೊಸ ಹೊಸ ಚಿತ್ರಗಳಲ್ವಾ. ನೋಡಿ, ನೋಡಿದ ತಕ್ಷಣವೇ ಅವರಿಗೂ ಇಷ್ಟ ಆಗತ್ತೆ. ವಾ, ಇಷ್ಟೊಂದಿದೆ ಅಲ್ವಾ. ಓ, ಕಾಸು ಇದೆ, 9 ಕಾರ್ ಇದೆ. ಆ ಥರ ಮೆಟೀರಿಯಲ್ ತುಂಬ ಸ್ಟ್ರಾಂಗ್ ಇದೆ. ಸ್ಟ್ರಾಂಗ್ ಇದೆ. ಹೌದು, ಹೌದು, ಕಾರ್ಡೇ. ಮತ್ತು ನೀರು ಬಿದ್ದರು ಅಥವಾ ಏನಾದರೂ ಬಿದ್ದರೂ ಒಂದು ಬಟ್ಟೆ ತಗೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿದೆ ಅಲ್ವಾ? ರಫ್ ಅಂಡ್ ಟಫ್ ಯೂಸ್ ಮಾಡ್ಬೋದು. ಸೊ ಈ ಥರ ರಾಜು ಎರಡು ಸೆಟ್ಸ್ ತರಿಸಿದ್ದಾರೆ. ಅವಳಿಗೆ ತುಂಬಾ ಇಷ್ಟ ಬುಕ್ಸ್ಗಳಂದರೆ, ಅದಕ್ಕಾಗಿ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ತರಿಸಿದ್ರಲ್ಲ ರಾಜು, ಇದು ನೆಕ್ಸ್ಟ್ ಇಯರ್ಗೆ ಅಂತ ತರಿಸಿದೆ. ಸೊ ಈಗ 3 ವರ್ಷ ಆಯಿತು ಚಿನಿಮಾಗೆ, ಬಟ್ ಅವಳಿಗೆ ಇನ್ನೂ ಏನೂ ಇಟ್ಕೊಳಕ್ಕೆ ಬರೋದಿಲ್ಲ ಪೆನ್ಸಿಲ್ ಎಲ್ಲ. ಬಟ್ ಇರಲಿ, ಒಂದೊಂದೇ ಅಭ್ಯಾಸ ಮಾಡ್ಸೋಣ ಅಂತ ಹೇಳಿ ತರಿಸಿದ್ದಾರೆ. ಚೆನ್ನಾಗಿದೆ. ಈ ಥರ ಆಕ್ಟಿವಿಟಿಗಳು ಮಾಡೋಕ್ಕೂ ಕೂಡ ಇಷ್ಟವೇ ಅವಳಿಗೆ. ಸೊ ಈ ಥರ ಒಂದು 4 ಬುಕ್ ತರಿಸಿದ್ದಾರೆ ಅವಳಿಗೆ. ಇನ್ನು ಅನಿಮಲ್ಸ್ ಬುಕ್ ತಗೊಂಡಿದ್ದೀನಿ. ಇದೇನು ಚಿನ್ನ ಇದು? ಬೇಬಿ ಡಾಗ್. ಬೇಬಿ ಡಾಗ್ ಪಪ್ಪಿ ಇದು? ಪಪ್ಪಿ. ಬೇಬಿ ಡಾಗ್ ಪಪ್ಪಿ. ಬೇಬಿ ಪಪ್ಪಿ. ಇದೇನಿದು? ಪಿಗ್. ಪಿಗ್ಲೆಟ್. ಬೇಬಿ ಪಿಗ್. ಬೇಬಿ ಪಿಗ್ ಇಲ್ಲ, ಬೇಬಿ ಪಿಗ್.
ಕವ್ವಾ ಈ ಬುಕ್ ಒಂದು ಸ್ವಲ್ಪ ಚಾಲೆಂಜಿಂಗ್ ಇದೆ. ಹೌದು, ನಮಗೆ ಗೊತ್ತಿಲ್ಲ, ಕೆಲವೊಂದು ವರ್ಡ್ಸ್ ಗೊತ್ತಿಲ್ಲ ನಮಗೆ. ಹಾ, ತಗೊಂಬಂದು ಸಿನಿಮಾ ಎಲ್ಲ ಬೇಬಿ ಬೇಬಿ ಇದೆ ನೋಡಿಲೆ. ಕಿಚನ್ ಕ್ಯಾಟ್ ಚೀತಾ. ಹಾ, ಚೀತಾ ಅಲ್ಲ, ಇದು ಲಯನ್ ಬೇಬಿ. ಕಬ್ ಚೆನ್ನಾಗಿದೆಲ್ಲ. ಸೊ ಇದರ ಖುಷಿ ಆಗತ್ತೆ ಮಕ್ಕಳಿಗೆ. ಸೊ ನಿಜವಾಗ್ಲೂ ಇದು ಅವಳಿಗೆ ತುಂಬಾ ಯೂಸ್ ಆಗತ್ತೆ. ಹೋಗ್ತಾ ಹೋಗ್ತಾ ಹೊಸ ಹೊಸ ವರ್ಡ್ಸ್ಗಳನ್ನು, ಹೊಸ ಹೊಸ ಏನು ಪಿಕ್ಚರ್ಸ್ಗಳನ್ನು ಮಕ್ಕಳು ಐಡೆಂಟಿಫೈ ಮಾಡೋದನ್ನು ಈಸಿಯಾಗಿ ಕಲಿತಾರೆ. ಸೊ ನನ್ನ ಪ್ರಕಾರ ಏನಪ್ಪ ಅಂದರೆ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೇಮ್ ಈಗ ಸಿನಿಮಾ ನೋಡಿ ಪಟ 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 ಅಂತ ಹೇಳ್ತಾ ಇದ್ದಾಳಲ್ವಾ. ಸೊ ಆ ಥರ ಮಕ್ಕಳಿಗೆ ತುಂಬಾ ಈಸಿ ಆಗುತ್ತೆ. ಇದೆಲ್ಲದೂ ನಮಗೆ ಓಸ್ವಾಲ್ ಬುಕ್ಸಲ್ಲಿ ಸಿಗುತ್ತೆ. ಹಾಗೆ ಈ ಪ್ರಾಡಕ್ಟ್ಸ್ನ ಲಿಂಕ್ಗಳು ಬಂದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಹೋಗಿ ತಗೊಳ್ಳಿ. ಓಸ್ವಾಲ್ ಅವರ ವೆಬ್ಸೈಟ್ನಲ್ಲಿ ನೀವು ಮಾಯಾ ಲವ್ಕ 20 ಅನ್ನೋ ಕೋಡ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಥ್ಯಾಂಕ್ ಯು, ವೆಲ್ಕಮ್ ಡಿಯರ್. ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತಾ ನಿಮಗೆ? ಫ್ರೆಂಡ್ಸ್, ಮಂಗಳೂರಲ್ಲಿ ನಮ್ಮ ಒಬ್ಬರು ವೀವರು ಸಿನಿಮಾಗೆ ಬಟ್ಟೆ ಕಳಿಸ್ತೀನಿ, ನಿಮ್ಮ ಅಡ್ರೆಸ್ ಕೊಡಿ ಅಂತ ಕೇಳಿದರು. ನಾನು ಯಾಕೆ ಬಿಡಿ ಸಿಸ್ಟರ್ ಅಡ್ರೆಸ್ ಎಲ್ಲ? ಸೊ ನೀವು ನೋಡ್ತೀರಲ್ವಾ, ಸೊ ಅವಳನ್ನು ನೋಡಿಬಿಟ್ಟು ಖುಷಿ ಪಡ್ತೀರಲ್ವಾ, ಅಷ್ಟೇ ಸಾಕು ಅಂತ ಹೇಳಿದೆ. ಇಲ್ಲ, ನಾವು ಆಲ್ರೆಡಿ ಅವಳಿಗೋಸ್ಕರ ಪರ್ಚೇಸ್ ಮಾಡಿ ಇಟ್ಟಿದ್ದೀವಿ, ನಾನು ನಮ್ಮಮ್ಮ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿದರು. ಸರಿ ಅಂತ ಹೇಳಿ ನಾನು ಅಡ್ರೆಸ್ ಕಳಿಸ್ದೆ. ನೋಡಿ, ಒಬ್ಬರು ವೀವರು ನನಗೆ ಇಷ್ಟೊಂದು ಕಳಿಸ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಇದಿಷ್ಟು ಅಲ್ಲದೆ ಇದಿಷ್ಟು ದೊಡ್ಡ ಬಾಕ್ಸ್ ಫುಲ್ ಇದೆ. ಸೊ ನನಗಂತೂ ಇದು ನೋಡಿ ಶಾಕ್ ಆಗಿಬಿಡ್ತು. ಇಷ್ಟೊಂದು ಥರದ ಬಟ್ಟೆಗಳನ್ನ, ಇಷ್ಟೊಂದು ವೆರೈಟಿ ಕಲೆಕ್ಷನ್ಸ್ ನನ್ನ ಇಷ್ಟು ಕಳಿಸ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ಇಷ್ಟೊಂದೆಲ್ಲ ಯಾಕೆ ಕಳಿಸಿದ್ರಿ ಅಂತ ಹೇಳಿದ್ದಕ್ಕೆ, ಇಲ್ಲ ನಾನು ನಿಮ್ಮ ಮಗಳಿಗೆ ಪಾಪುಗೆ ಇಬ್ಬರಿಗೂ ಕಳಿಸಿದ್ದೀನಿ, ನನಗೆ ಅವ್ರ ವೀಡಿಯೋಸ್ ಅಂದರೆ ತುಂಬ ಇಷ್ಟ. ಸೊ ಅಟ್ಲೀಸ್ಟ್ ನಾನು ಇಷ್ಟಾದರೂ ಕೊಡಲಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಇದೆಷ್ಟು ಕಳಿಸಿದ್ದಾರೆ. ಸೊ ನಿಧಿ ಅವರೇ ವಿಡಿಯೋ ಮೂಲಕನೂ ಹೇಳ್ತಾ ಇದ್ದೀನಿ, ತುಂಬ ತುಂಬ ಥ್ಯಾಂಕ್ಸ್. ಏನೋ ನಾನೇನು ಅಂದ್ಕೊಂಡೆ, ಒಂದು ಜೊತೆ ಎರಡು ಜೊತೆ ಆದರೆ ಓಕೆ, ಇಷ್ಟೊಂದಾಗಿದ್ದರೆ ನಾನು ಬೇಡ ಅಂತಲೇ ಹೇಳ್ತಾ ಇದ್ದೆ. ಕೆಲವೊಂದು ಕಡೆ ನಾವು ರಿಲೇಟಿವ್ಸ್ಗಳಲ್ಲಿ ನೋಡ್ತಾ ಇರ್ತೀವಿ, ಸೊ ಇಂಥದ್ದೆಲ್ಲ ಸುಮಾರು ಫೇಸ್ ಮಾಡಿದ್ದೀನಿ ನಾನು ಬಟ್ಟೆ ವಿಷಯಗಳಲ್ಲೆಲ್ಲ. ಸೊ ನಮ್ಮ ವೀವರು ಇಷ್ಟೊಂದು ನಮಗೆ ಪ್ರೀತಿ ಕೊಟ್ಟಿರೋದು ನೋಡಿ. ಸೊ ನಾನು ಅವಾಗವಾಗ ಹೇಳ್ತಿರ್ತೀನಲ್ಲ ನನ್ನ ಫ್ಯಾಮಿಲಿ ಫ್ಯಾಮಿಲಿ ಅಂತ ಹೇಳಿಬಿಟ್ಟು, ಸೊ ನೀವೆಲ್ಲರೂ ನನ್ನ ಫ್ಯಾಮಿಲಿನೇ. ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ನನಗೆ, ನನ್ನ ಫ್ಯಾಮಿಲಿಗೆ, ನನ್ನ ಮಕ್ಕಳಿಗೆ, ತುಂಬ ಖುಷಿ ಆಗತ್ತೆ. ಸೊ ನಿಧಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಕೊಟ್ಟಿರುವಂತಹ ಐಟಮ್ಸ್ ಎಲ್ಲ ನಾನೀಗ ನನ್ನ ವ್ಯೂವರ್ಸ್ ಜೊತೆನೂ ಶೇರ್ ಮಾಡ್ಕೊತೀನಿ. ಬಾ ಚಿನ್ನಿ, ಬಾ ಚಿನ್ನಿ, ಬಾ. ಫ್ರೆಂಡ್ಸ್, ಸ್ವಲ್ಪ ದೊಡ್ಡ ಸೈಜ್ ಕಳಿಸಿದ್ದಾರೆ, ಇವಾಗ ಆಗಲ್ಲ ಇವಳಿಗೆ ಸದ್ಯಕ್ಕೆ. ಮಾತ್ರ ಸಕ್ಕತ್ತಾಗಿದೆ ಕಲೆಕ್ಷನ್ಸ್ ಎಲ್ಲ ನೋಡು ಚಿನ್ನಿ. ಇಲ್ಲಿ ಡ್ರೆಸ್ ನಿನಗೆ ಯಾರು ಕಳಿಸಿದ್ದ? ಚೆನ್ನಾಗಿದೆಲ್ಲ, ಆರಾಮ್ಸೆ ಚಿನ್ನಿಮಾಗಿ ಬಟ್ಟೆ ಅಂಗಡಿ ಇಡ್ಬೋದು. ಚಿನ್ನಿಮಾ ಬಟ್ಟೆಗಳೆಲ್ಲ ಅಷ್ಟೊಂದಿದೆ. ಚಿನ್ನಿ ಚೆನ್ನಾಗಿದೆಯಾ? ಸೊ ನಿಜವಾಗ್ಲಿ ಎಲ್ಲ ಕಲರ್ಸು ತುಂಬ ಇಷ್ಟ ಆಯಿತು, ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು ನೋಡಲಿ. ಆ್ಯಂಡ್ ಕೆಲವೊಂದು ಸ್ಕರ್ಟ್ಸ್ಗಳೆಲ್ಲ ಕಳಿಸಿದ್ದಾರೆ, ಸ್ಕರ್ಟ್ ಸಿಟ್ಟು ಕೋಪು ಇದ್ರ ಚೆನ್ನಾಗಿ ಒಂದು ಡ್ರೆಸ್. ವಾ ಚಿನ್ನಿ ನೋಡಿಲೆ. ಸಿನಿಮಾಗೆ ಈ ಥರ ಡಾರ್ಕ್ ಕಲರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಯೆಲ್ಲೋ, ಪಿಂಕ್, ರೆಡ್, ಈ ಥರ ಕಲರ್ಸ್ ಅವಳಿಗೆ ತುಂಬಾ ಇಷ್ಟ. ಸೊ ಅದರಲ್ಲಿ ಕೆಲವೊಂದು ಡ್ರೆಸ್ಸಸ್ ಅಂತೂ ಅವಳಿಗೆ ತುಂಬಾ ಇಷ್ಟ ಆಗಿಬಿಡ್ತು. ಈ ಡ್ರೆಸ್ ಕೂಡ ಅಷ್ಟೇ, ಅವಳು ತುಂಬ ಇಷ್ಟಪಟ್ಟಳು. ಬಟ್ ಅದು ಹಾಕಿ ಕೂಡ ನೋಡಿದೆ, ತುಂಬ ಲೂಸ್ ಆಗ್ತಾಯಿತ್ತು. ಸರಿ ಬಿಡು, ಈಗ ಹಾಕೋದು ಬೇಡ ಅಂತ ಹೇಳಿ ಅಂದ್ಕೊಂಡೆ. ಸೊ ಕೆಲವೊಂದು ಟಾಯ್ಸ್ ಕೂಡ ಕೊಟ್ಟು ಕಳಿಸಿದ್ದಾರೆ ಅವಳಿಗೆ ಅಂತ ಹೇಳಿಬಿಟ್ಟು. ಏ, ಸೇಮ್ ಟಾಯ್ಲೆ, ಸೇಮ್ ಇಂಥ ಬೊಂಬೆ ಇದೆ ಎಲ್ಲ. ಸೊ ಸ್ಯಾಂಡ್ ಇದು, ಇವಳು ಯಾವಾಗೂ ಸ್ಯಾಂಡಲ್ಲಿ ಆಟ ಆಡ್ತಾ ಇರ್ತಾಳಲ್ಲ ಮನೇಲಿ, ಅದಕ್ಕಾಗಿ ಒಂದು ಸ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಇಷ್ಟು ಇದು ಅದು ಕಲೆಕ್ಷನ್ ಗಾರ್ಡ್ ಮಾಡ್ಕೊಂತಾರಲ್ಲ, ಇಂಥದ ಬೊಂಬೆ ಇದೆ ಇಲ್ಲಿ. ಫ್ರೆಂಡ್ಸ್, ಟೋಟಲ್ ಆಗಿ ಸಿನಿಮಾಗೆ 15 ಜೊತೆ ಬಟ್ಟೆನ ಕೊಟ್ಟು ಕಳಿಸಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಈಗ ಪಾಪು ಬಟ್ಟೆ
ಪಾಪುಗೂ ಇಷ್ಟೊಂದು ಬಟ್ಟೆ ಕಳಿಸಿದ್ದಾರೆ. ಸೊ ಇದು ಕೂಡ 15 ಜೊತೆ ಇದೆ. ಇವನಿಗೂ ಅಷ್ಟೇ ಸ್ವಲ್ಪ ದೊಡ್ಡ ಸೈಜೇ ಕಳಿಸಿದ್ದಾರೆ, 3 to 6 months, 1 year ಆ ಥರ ಕಳಿಸಿದ್ದಾರೆ. ಸೊ ಅದು ಸೆಟ್ ಸೆಟ್ ಈ ಥರ ಇದೆ. ಸಖತ್ತಾಗಿದೆ ಮಾತ್ರ ಕಲೆಕ್ಷನ್ಸ್. ತುಂಬ ಚೆನ್ನಾಗಿದೆ. ಅವನು ಸ್ವಲ್ಪ ಹೈಟ್ ಇರೋದ್ರಿಂದ ಇದೆಲ್ಲ ಈಗ ಆರಾಮ್ಸೆ ಆಗಿಬಿಡತ್ತೆ ಅವನಿಗೆ. ಸೊ ಈ ಥರ ಶರ್ಟು ಮತ್ತು ಅದಕ್ಕೆ ನಿಕ್ಕರು. ಸೊ ಇದೆಲ್ಲ ಅವನಿಗೆ ಇವಾಗ ಆಗತ್ತೆ. ಆ್ಯಂಡ್ ಇನ್ನೊಂದು ಒಂದು ಜೊತೆ ಬಟ್ಟೆ ಕಳಿಸಿದ್ರಪ್ಪ, ಎಲ್ಲೋ ಇತ್ತದು ತುಂಬ ಚೆನ್ನಾಗಿತ್ತು. ಸಖತ್ತಾಗಿದೆ ಇದೆ. ತುಂಬ ಚೆನ್ನಾಗಿದೆಲ್ಲ. ಸೊ ಇದಿಷ್ಟು ಕಳಿಸಿರುವಂತಹ ಬಟ್ಟೆಗಳು. ಆ್ಯಂಡ್ 15 ಜೊತೆ 30 ಜೊತೆ ಬಟ್ಟೆ, ಜೊತೆಗೆ ಪಾಪುಗೆ ಇದು ಒಂದು ಕಿಟ್ ಕಳಿಸಿದ್ದಾರೆ. ಇನ್ನು ಇದು ಆಟ ಆಡಲಿಕ್ಕೆ ಜೊತೆಗೆ ಕಲೀಲಿಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿ ಹಣ್ಣುಗಳಿಂದು ಕಳಿಸಿದ್ದಾರೆ. ಸೊ ಇದು ಇಬ್ಬರು ಮಕ್ಕಳಿಗೂ ಯೂಸ್ ಆಗುತ್ತೆ, ಅಂದರೆ ನಮ್ಮ ಪಾಪುಗೂ ಯೂಸ್ ಆಗುತ್ತೆ, ಚಿನಿಮಗೂ ಯೂಸ್ ಆಗುತ್ತೆ. ಇದು ಕೂಡ ಅಷ್ಟೇ, ಚಿನಿಮಗೆ ತುಂಬ ಇಷ್ಟ ಆಯಿತು. ಅವಳಿಗೆ ಈ ಥರ ಅರೇಂಜ್ ಮಾಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಇದು ಅರೇಂಜ್ ಮಾಡೋದು ಎಷ್ಟು ಚೆನ್ನಾಗಿದೆ ನೋಡಿ. ವಾವ್ ಚಿನಿ ಬಾಯಲ್ಲೆ ನೋಡು, ಅವೆಲ್ಲ ಎತ್ಕೊಂಡೇ ಬರ್ತಾಳೆ. ಚೆನ್ನಾಗಿದೆಯಾ? ಬ್ಯೂಟಿಫುಲ್ ಅಂತೆ ಅವನಿಗಿದ್ದ ಟಾಯ್. ಚೆನ್ನಾಗಿದೆ. ಸೊ ನಿಧಿ ಅವರೇ, ಥ್ಯಾಂಕ್ ಯು ಸೋ ಮಚ್, ಇಷ್ಟೊಂದು ಐಟಮ್ಸ್ ಎಲ್ಲ ಕಳಿಸಿದ್ದೀರಾ, ತುಂಬ ಖುಷಿ ಆಯಿತು. ನಮ್ಮ ರಾಜು ಅಂತೂ ಶಾಕ್ ಆಗಿಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೋಸ್ಕರ. ಫ್ರೆಂಡ್ಸ್, ಇನ್ನು ನಾನೇನು ತರಿಸಿದ್ದೀನಿ ಗೊತ್ತಾ ಸಿನಿಮಾಗೆ? ಯಾವಾಗ ನೋಡಿದ್ರು ಕಿಚನಿಗೆ ಬಂದುಬಿಟ್ಟು ಮನೇಲಿರೋ ಲೋಟ ತಟ್ಟೆ ಅದೆಲ್ಲ ತೊಗೊಂಡ್ಬಿಟ್ಟು ಕೆಳಗಡೆ ಕುತ್ಕೊಂಡ್ಬಿಟ್ಟು ಅದರಲ್ಲಿ ನೀರು ಹಾಕಿ ಆಟ ಆಡ್ತಾ ಇದ್ಲು. ಅನ್ನ ಮಾಡ್ತೀನಿ, ಸಾರು ಮಾಡ್ತೀನಿ ಅಂತೇಳ್ಬಿಟ್ಟು ನನಗೂ ನೋಡಿ ನೋಡಿ ಸಾಕಾಗೋದು. ಹಾಗಂತ ಹೇಳಿಬಿಟ್ಟು ಕೆಲವೊಂದು ಕಡೆ ನಾನು ಕೆಲವೊಂದು ಅವಳಿಗೆ ಇಷ್ಟ ಆಗೋ ಥರ ವಸ್ತುಗಳನ್ನೆಲ್ಲ ತರಿಸಿದ್ದೀನಿ, ಬಟ್ ಎಲ್ಲದೂ ಸಿಗ್ತಿರಲಿಲ್ಲ ಒಂದು ಕಡೆ. ಇಲ್ಲಿ ಬಂದುಬಿಟ್ಟು ಎಲ್ಲದೂ ಒಂದು ಕಡೆ ಫುಲ್ ಸೆಟ್ ಸಿಕ್ತು. ಅಬ್ಬಾ, ಫೈನಲಿ ಅವಳಿಗೆ ಏನೆಲ್ಲ ಅಂದರೆ ನಮ್ಮ ಕಿಚನಲ್ಲಿ ಏನೆಲ್ಲ ಐಟಮ್ಸ್ ಇದೆಯೋ ಅವಳ ಸೈಜಿಗೆ ಸಿಕ್ಕಿದೆಯಲ್ಲ ಅಂಥೇಳಿ ನನಗೆ ಖುಷಿ ಆಯಿತು. ಅದೇ ನೋಡಿ ಇದು ಚಿನ್ನಿಮ. ಅಷ್ಟೊಂದು ಗಿಫ್ಟ್ ಇಷ್ಟ ಆಯ್ತಾ? ಏನದು? ಕೊಬ್ಬರಿ. ಕೊಬ್ಬರಿ ಏನ್ ಮಾಡ್ತಾರೆ? ಕೊಬ್ಬರಿ ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ಈ ಆಟ ಸಾಮಾನ್ ಜೊತೆ ಆಟ ಆಡ್ಲಿಕ್ಕೆ ಇವಳ ಜೊತೆಗೆ ಇನ್ನೂ ಒಂದ್ ಮಗು ಯಾರಾದ್ರೂ ಇದ್ರೆ ಚೆನ್ನಾಗಿರತ್ತೆ. ಸೊ ಅವಳಿಗೂ ಟೈಮ್ ಪಾಸ್ ಆಗತ್ತೆ ಅನ್ಕೊಂಡಿದೀನಿ. ಚಪಾತಿ ಮಾಡಿ, ಚಪಾತಿ ಒಲೆ ಹಚ್ಚು, ಒಲೆ ಹಚ್ಚು. ದೋಸೆ ಮಾಡ್ಕೊಡ್ತಾಳೆ. ದೋಸೆ ಮಾಡು ದೋಸೆ. ಅವಳಿಗೆ ಯಾವ ಸೌಟ್ ಬಳಸ್ಬೇಕನ್ನೋದು ಗೊತ್ತು. ದೋಸೆಗೆ ಅದು ಬಳಸ್ಬೇಕು. ಪಡ್ಡು ಎಲ್ಲಿ ಮಾಡೋದು ಚಿನ್ಮ? ಪಡ್ಡು ಪಡ್ಡು ಯಾವ್ದ್ರಲ್ಲಿ ಮಾಡ್ಬೇಕು? ಅದ್ರಲ್ಲ. ಪಡ್ಡು ಮಾಡ್ತೀಯಾ? ಮಾಡಿಕೊಡಮ್ಮ ನನಗೆ. ಹೊಟ್ಟೆ ಹಚ್ಚು ಆಗ್ತಾ ಇದ ಚಿನ್ಮ. ಐ ಆಮ್ ಹ್ಯಾಂಗ್ರಿ, ಐ ವಾಂಟ್ ಪಡ್ಡು. ಏನಿದೆ? ಪಡ್ಡು ಮಾಡ್ತೀಯಾ? ಎಣ್ಣೆ ಆಗ್ತಾ ಇದ್ದಾಳೆ. ಅಲ್ಲ, ಹಿಟ್ಟು ಹಿಟ್ಟು ಆಗ್ತಾರೆ. ಸರಿ, ಹಿಂಗೆ ಆಟಾಡ್ತಾ ಕೂತ್ಕೊಂಡ್ರೆ ಇನ್ನೂ ಒಂದು ಗಂಟೆ ಹೋಗುತ್ತೆ. ನಾವೀಗ ಅದೇ ಇನ್ನೂ ಕೆಲವೊಂದು ಮನೆಗಳಿದೆ ನೋಡ್ಕೊಂಬರ್ಬೇಕು ಅಂತ ಹೇಳಿದ್ನಲ್ವಾ ಬೆಳಗ್ಗೆ. ಸೊ ಈಗ ಹೊರಡಬೇಕು ನಾನು. ಹೋಗಿ ಪಾಪುನ ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ. ಹೋಗಿ ಬರೋದ, ಇನ್ನು ಅದೊಂದು ಎರಡು ಮನೆ ನೋಡ್ಕೊಂಬಂದು ಸ್ವಲ್ಪ ಸಮಾಧಾನ ಆದರೂ ಆಗತ್ತೆ. ಆ್ಯಂಡ್ ಅದಾದಮೇಲೆ ಬಂದಮೇಲೆ ಯಾವುದು ಏನು ಕತೆ ಅನ್ನೋದನ್ನ ಡಿಸೈಡ್ ಮಾಡ್ಬೋದು. ಸಿನಿಮಾ ನೀನು ಇಲ್ಲೇ ಆಟಾಡ್ತಾ ಇರೋ ಮನೇಲಿ, ನಾನು ಹೋಗಿ ಬರ್ತೀನಿ ಸರಿನಾ? ಫ್ರೆಂಡ್ಸ್, ಇನ್ನು ಈ ಮನೆ ಬಂದುಬಿಟ್ಟು ಡೂಪ್ಲೆಕ್ಸ್ ಮನೆ. ಸೊ ಇದು ಕೂಡ ಅಷ್ಟೇ, ನಮ್ಮ ಸಿನಿಮಾಗೆ ಸ್ಕೂಲ್ಗೆ ಹತ್ತಿರ ಆಗತ್ತೆ, ಮತ್ತು ಎಲ್ಲ ಮಾರ್ಕೆಟಿಗೆ ಎಲ್ಲದಕ್ಕೂ ತುಂಬ ಅನುಕೂಲವಾಗಿದೆ.
ಅವರು ರಿಯಲ್ ಎಸ್ಟೇಟ್ ಏಜೆಂಟ್ ಕೂಡ ಹೇಳ್ತಾ ಇದ್ರು ಈ ಮನೆ ನಿಮಗೆ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಸರಿ ನೋಡೋದ ಅಂತ ಹೇಳಿ ಬಂದ್ವಿ. ಇದು ಡೈನಿಂಗ್ ಏರಿಯಾ, ಕಿಚನ್. ಕಿಚನ್ ನಮ್ಗೆ ಯಾಕೋ ಸ್ವಲ್ಪ ಸಣ್ಣದಾಗತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ಇದು ಬೆಡ್ರೂಮ್, ಇದು ಕಿಚನ್ ಪಕ್ಕದಲ್ಲೇ ಒಂದು ಬೆಡ್ರೂಮ್ ಇದೆ, ಅದಕ್ಕೆ ಅಟ್ಯಾಚ್ಡ್ ಬಾತ್ರೂಮು. ಈ ಬಾತ್ರೂಮ್ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಇದೆ ಅಲ್ವಾ, ಆ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯಿತು. ನೋಡಿ ಈ ಥರ ಒಂದು 4-5 ಮನೆ ನೋಡ್ಕೊಂಡು ಬರೋದೇ ಎಷ್ಟೊಂದು ಐಡಿಯಾ ಬರ್ತಾ ಇದೆ ಗೊತ್ತಾ. ಓ, ಇದನ್ನು ಈ ಕಡೆ ಇದ್ದರೆ ಚೆನ್ನಾಗಿರುತ್ತೆ, ಇನ್ ಕೇಸ್ ನಾವು ಫ್ಯೂಚರಲ್ಲಿ ಮನೆ ಕಟ್ತೀವಲ್ವಾ, ಆ ಟೈಮ್ನಲ್ಲಿ ಇದು ಈ ಕಡೆ ಬಂದರೆ ಚೆನ್ನಾಗಿರುತ್ತೆ, ಆ ಥರ ಯೋಚನೆ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ನನಗೆ. ಆ್ಯಂಡ್ ಇನ್ನು ಕಿಚನಿಂದ ಹೊರಗಡೆ ಬಂದರೆ ಇಲ್ಲಿ ಸ್ಟೆಪ್ಸ್ ಇದೆ, ಈಗ ಮೇಲ್ಗಡೆನೂ ಕೂಡ ಹೋಗಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಸೊ ಈ ಮನೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಕೂಡ ನನಗೆ ಇಷ್ಟ ಆಯಿತು, ಬಟ್ ಕಿಚನ್ ಒಂದು ನಮ್ಮ ಇರೋವಂತಹ ಐಟಮ್ಸ್ಗೆ ಕಡಿಮೆ ಬರುತ್ತೆ ಅನ್ನೋದು ಬಿಟ್ಟರೆ ನಾವು ಓವರಾಲ್ ಅಂತೂ ಸಖತ್ತಾಗಿದೆ ಈ ಮನೆ. ಇನ್ನು ಈ ಸೈಡ್ ಬಂದರೆ ದೊಡ್ಡ ಬಾಲ್ಕನಿ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಆ್ಯಂಡ್ ನನಗೆ ಇನ್ನೊಂದು ಏನಪ್ಪ ಅಂದರೆ ಈ ಥರ ಈ ಪೇಂಟಿಂಗ್ ಆಗಿರಬಹುದು, ಕೆಳಗಡೆ ಗ್ರಾನೈಟ್ಸ್ ಆಗಿರ್ಬೋದು, ಸೊ ಅದೆಲ್ಲ ಲೈಟ್ ಕಲರ್ಸ್ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಮನೆ ಬಂದುಬಿಟ್ಟು ಡಾರ್ಕ್ ಆಗಿರಬಾರ್ದು ಈ ಥರ. ಸೊ ನೋಡಿ, ಲೈಟ್ಸ್ ಹಾಕಲಿಲ್ಲ ಅಂದ್ರೂ ಹೊರಗಡೆಯಿಂದ ಬೆಳಕು ಬರುತ್ತಲ್ವ, ಎಷ್ಟು ಲೈಟಿಂಗ್ಸ್ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಒಂದು ದೊಡ್ಡ ಬೆಡ್ರೂಮ್ ಇದೆ. ಸೊ ಇದೆಲ್ಲ ಬಂದುಬಿಟ್ಟು ವೆಲ್ ಫರ್ನಿಶ್ಡ್, ಅಂದರೆ ಎಲ್ಲ ಕಡೆ ಚೆನ್ನಾಗೆಲ್ಲ ಫರ್ನಿಷಿಂಗ್ ಎಲ್ಲ ಆಗಿದೆ. ಆ್ಯಕ್ಚುಲಿ ಅವರೇ ಇರಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದಂತೆ, ಬಟ್ ಕೆಲವೊಂದು ರೀಸನಿಂದ ಅವರಿಲ್ಲ ಇಲ್ಲಿ. ಸೊ ಇಲ್ಲಿ ಒಂದು ಬೆಡ್ರೂಮ್ ಇದೆ ವಿತ್ ಅಟ್ಯಾಚ್ಡ್ ಬಾತ್ರೂಮು. ಕಲರ್ಸ್ ಮತ್ತು ಆ ಡಿಸೈನು ತುಂಬ ಡಿಸೆಂಟ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ರಾಜುಗೂ ಕೂಡ ಅಷ್ಟೇ, ಕಲರ್ ಕಾಂಬಿನೇಷನ್ ನಾವಿಬ್ಬರೂ ಜಾಸ್ತಿಯಾಗಿ ಅದನ್ನೇ ನೋಡೋದು. ನಮಗೂ ಇಷ್ಟ ಆಯಿತು ಈ ಮನೆ. ಆ್ಯಂಡ್ ತುಂಬ ಜನರು ವೀವರ್ಸ್ ನನಗೆ ಕಮೆಂಟ್ಸ್ ಮಾಡಿ ಹೇಳ್ತಾಯಿದ್ರು ಈ ಏರಿಯಾದಲ್ಲಿ ಮನೆ ಇದೆ ಶರು ಅಂತ ಹೇಳಿಬಿಟ್ಟು ನನಗೆ ಕೆಲವೊಂದು ವೀಡಿಯೋಸ್ ಕೂಡ ಶೇರ್ ಮಾಡ್ತಾಯಿದ್ರು. ಬಟ್ ಅದೆಲ್ಲ ತುಂಬ ದಿವಸಗಳು ಇರೋದಿಲ್ಲ, ಸೇಲ್ ಆಗಿಬಿಟ್ಟಿರುತ್ತೆ. ಇಲ್ಲಿ ಮೈಸೂರಲ್ಲಿ ಒಂದು ವಾರ ಅಷ್ಟೇ, ಒಂದು ವಾರದ ಮೇಲೆ ಹೋಗಿ ಕೇಳಿದ್ರೆ ಆಲ್ರೆಡಿ ಸೇಲ್ ಆಗಿದೆ ಮೇಡಮ್ ಅಂತ ಹೇಳಿಬಿಡ್ತಾರೆ. ಕೆಲವೊಂದು ನೀವು ಕಳಿಸಿರೋದನ್ನು ಕೂಡ ನಾನು ಕೇಳಿದೆ, ಅದು ಆಲ್ರೆಡಿ ಸೇಲ್ ಆಗಿದೆ ಅಂತೆ. ಮೈಸೂರಲ್ಲಿ ಮನೆಗಳೇನು ಚೆನ್ನಾಗಿ ಸಿಗುತ್ತೆ, ಬಟ್ ಸ್ವಲ್ಪ ಟೈಮ್ ಕೊಟ್ಟು ಹುಡುಕ್ಬೇಕಷ್ಟೇ, ಯಾಕೆಂದರೆ ಈ ಏರಿಯಾಗಳು ಯಾವ ಥರ ಇದೆ, ಸೊ ಎಲ್ಲ ಫೆಸಿಲಿಟೀಸ್ ಇದೆಯಾ ಇಲ್ಲ ಅದೆಲ್ಲ ನೋಡ್ಕೋಬೇಕಲ್ವಾ. ಇನ್ನು ನಮ್ಮ ಏಜೆಂಟ್ ಅವ್ರಿಗೆ ರಾಜು ಹೇಳ್ತಾಯಿದ್ರು ನನಗೆ ಆಫೀಸ್ ಇರೋ ಥರ ನೋಡಿ ಅಂತ, ಬನ್ನಿ ಇನ್ನೊಂದು ಮನೆ ರೆಡಿ ಆಗ್ತಾ ಇದೆ ಅದನ್ನು ತೋರಿಸ್ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದರು. ಸೊ ಇಲ್ಲಿ ಎಲ್ಲ ಸಿವಿಲ್ ವರ್ಕ್ ಎಲ್ಲ ನಡೀತಾ ಇತ್ತು, ಹಾಗಾಗಿ ನಾನು ಹೋಗಲಿಲ್ಲ, ಮಗುನ ಎತ್ಕೊಂಡು ಯಾಕೆ ಹೋಗೋದು ಅಂತ ಹೇಳಿ ಕಾರ್ನಲ್ಲೇ ಕೂತ್ಕೊಂಡಿದ್ದೆ. ಸೊ ಇದೆಷ್ಟು ಬಂದುಬಿಟ್ಟು ಪಾರ್ಕಿಂಗ್ಗೆ ಅಂತ ಹೇಳಿ ಮಾಡ್ಕೊಂಡಿದ್ದಾರಂತೆ. ಇನ್ನು ಇದ್ರ ರೇಟ್ ಬಂದು 2 ಕೋಟಿ ಮೇಲೆ ಹೇಳಿದ್ರು. ಚೆನ್ನಾಗಿದೆ, ಎಲ್ಲ ಥರದ ಫೆಸಿಲಿಟೀಸ್ ಇದೆ, ಬಸ್ಗಾಗಿರ್ಬೋದು, ಸಿನಿಮಾ ಸ್ಕೂಲ್ಗೆ, ಮತ್ತು ಮಾರ್ಕೆಟಿಗೆ ಹೋಗಬೇಕು ಅಂದರು. ಚೆನ್ನಾಗಿ ಸೆಂಟ್ರಲ್ಲಿದೆ ಈ ಮನೆ, ಎಲ್ಲದಕ್ಕೂ ಅನುಕೂಲವಾಗಿದೆ ಹೇಳಬೇಕು ಅಂದರೆ. ಆ್ಯಂಡ್ ಇನ್ನು ರೂಮ್ಸ್ ಕೂಡ ಅಷ್ಟೇ, ತುಂಬ ದೊಡ್ಡ ದೊಡ್ಡ ರೂಮ್ಸ್ ಇತ್ತು ಅಂತೆ. ರಾಜು ನೋಡ್ಕೊಂಡು ಬಂದಮೇಲೆ ಹೇಳಿದ್ರು, ತುಂಬ ದೊಡ್ಡ ಮನೆ, ನೀನು ಕ್ಲೀನಿಂಗ್ ಮಾಡೋದಕ್ಕೆ ಒದ್ದಾಡ್ಬಿಡ್ತೀಯ ಆ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಅಂತ ಹೇಳಿ. ನೋಡಿ ಸಖತ್ತಾಗಿದೆ ಅಲ್ಲ, ಇಷ್ಟು ದೊಡ್ಡ ಮನೆ ನಮಗೆ ಬೇಕಪ್ಪ ಅಂತ ಅನ್ನಿಸ್ತು. ಬಟ್ ನೋಡೋಕ್ಕೇನು, ನೋಡ್ಕೊಂಡು ಬಂದರೆ ಒಂದು ಐಡಿಯಾ ಸಿಗತ್ತಲ್ಲ ಅಂತ ಹೇಳಿ ನಮ್ಮ ಏಜೆಂಟ್. ನಮಗೆ ಇವರು ಚೆನ್ನಾಗಿ ಒಳ್ಳೆ ಒಳ್ಳೆ ಮನೆ ತೋರಿಸ್ತಾರೆ, ಯಾವುದೆಲ್ಲ ಈಗ ಹೊಸದಾಗಿ ಕಟ್ತಾ ಇದ್ದಾರಲ್ವ ಅಂಥ ಮನೆಗಳೆಲ್ಲ ತೋರಿಸ್ತಾರೆ. ನಾವೀಗ ಪ್ರೆಸೆಂಟ್ ಇದೀವಲ್ವ, ಆ ಮನೆಯೂ ಕೂಡ ಇವರೇ ಕೊಡಿಸ್ಕೊಟ್ಟಿದ್ದು ನಮಗೆ. ಯಾವ ಥರ ವುಡ್ ಯೂಸ್ ಮಾಡಿದ್ದಾರೆ, ಯಾವ ಥರ ಇಟ್ಟಿಗೆ ಯೂಸ್ ಮಾಡಿದ್ದಾರೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. ನಮ್ಗೆ ಚೆನ್ನಾಗಿ ಅನ್ಸುತ್ತೆ, ಒಂದು ಐಡಿಯಾ ಬರುತ್ತೆ. ಅಂದರೆ ಈಗ ಕಟ್ಟಿರೋ ಮನೆ ತೊಗೊಳ್ಬೇಕು ಅಂದರೆ ಸ್ವಲ್ಪ ಹೆದರ್ತೀವಲ್ವ, ಅಯ್ಯೋ ಯಾವ ಥರ ಕಟ್ಟಿದಾರೋ ಏನೋ. ಸೊ ಇವ್ರು ಆ ಥರ ಇಲ್ಲ, ಅದೆಲ್ಲ ನೋಡ್ಕೊಂಡು ಬರ್ತಾರೆ. ಈ ಥರ ವುಡ್ ಯೂಸ್ ಮಾಡಿದ್ದಾರೆ, ಈ ಥರ ಸಿಮೆಂಟು, ಈ ಥರ ಇಟ್ಟಿಗೆ ಯೂಸ್ ಮಾಡಿದ್ದಾರೆ. ಸೊ ಅದೆಲ್ಲ ಬಂದವರಿಗೆ ನಮಗೆ ಹೇಳ್ಕೊಡ್ತಾರೆ, ತೋರಿಸ್ತಾರೆ ಕ್ಲಿಯರಾಗಿ. ಇನ್ನು ಈ ಮನೆಗೆ ಬಂದಮೇಲೆ ರಾಜುಗೊಂದು ಹೊಸ ಐಡಿಯಾ ಉಳಿತು. ಏನಪ್ಪ ಅಂದರೆ, ಕಾರ್ ಪಾರ್ಕಿಂಗ್ ಇದೆ ಅಲ್ವಾ ಕೆಳಗಡೆ, ಅಲ್ಲಿ ಬೇಕಾದರೆ ಆಫೀಸ್ಗೆ ಮಾಡ್ಕೊಂಬಿಡೋಣ, ಸ್ವಲ್ಪ ಕಾರ್ ಪಾರ್ಕಿಂಗಿಗೆ ಅಂತ ಇಟ್ಕೊಂಬಿಡೋಣ. ಇನ್ನು 2 ಫ್ಲೋರು ನಮಗಿರತ್ತೆ, ಸೊ ಆಫೀಸ್ ವರ್ಕ್ ಮುಗಿಸ್ಕೊಂಡು ಹಂಗಿಂದ ಹಾಗೆ ಹೋಗ್ತಾರೆ, ಮತ್ತು ಒಳಗಡೆ ಕರ್ಕೊಳ್ಳೋದು ಆ ಥರ ಏನೂ ಇರೋದಿಲ್ಲ. ಸೊ ನಮಗೂ ಪ್ರೈವಸಿ ಅನ್ನೋದು ಇರತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಇಷ್ಟು ದೊಡ್ಡ ಮನೆ ನಮಗೆ ಈ 2 ಮಕ್ಕಳನ್ನ ಇಟ್ಕೊಂಡು ಈಗ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಬಟ್ ರಾಜು ಆಫೀಸ್ ಕಾನ್ಸೆಪ್ಟ್ ಏನೋ ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ, ಬಟ್ ಒಂದೇ ಸಲ ಅಷ್ಟು ದೊಡ್ಡ ಅಮೌಂಟ್ ನಾವು ಹೊಂದಿಸ್ಬಿಟ್ಟು ಕೊಡೋದಿದೆ ಅಲ್ವಾ, ಅಷ್ಟು ಈಸಿ ಕೆಲಸ ಅಲ್ಲ. ಸೊ ಹಾಗಾಗಿ ಯೋಚನೆ ಮಾಡೋದ ಅಂತ ಅಂದ್ಕೊಂಡ್ವಿ.
ನೋಡಿ ಎಲ್ಲದಕ್ಕೂ ಅಟ್ಯಾಚ್ಡ್ ಬಾತ್ರೂಮ್ಸ್ ಇದೆ. ಸೊ ಇನ್ನೂ ಇದು ರೆಡಿ ಆಗ್ತಾ ಇದೆ, 2-3 months ಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ಇಲ್ಲಿ ಮೈಸೂರಲ್ಲಿ ಏನು ಗೊತ್ತಾ, ಅವ್ರು ಇರಲಿಕ್ಕೆ ಅಂತಲೇ ಕಟ್ಸ್ಕೋತಾರೆ, ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ಏನೋ ಒಂದು ರೀಸನ್ಗೆ, ಸೊ ಅವ್ರು ಸೇಲ್ ಮಾಡೋದು ಅಥವಾ ಲೀಸಿಗೆ ಕೊಡೋದು ಆ ಥರ ಆಗಿಬಿಡತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಅವ್ರಿರಲಿಕ್ಕೆ ಅಂತಲೇ ಕಟ್ಸ್ಕೊಂಡಿರ್ತಾರಲ್ವ, ಚೆನ್ನಾಗೇ ಕಟ್ಸ್ಕೊಂಡಿರ್ತಾರೆ. ನಾವೀಗ ಎಷ್ಟೊಂದು ಮನೆ ನೋಡ್ಕೊಂಡು ಬಂದ್ವಲ್ಲ, ಮೊನ್ನೆ ಕೆಲವೊಂದು ಮನೆ ನೋಡ್ಕೊಂಡು ಬಂದ್ವಿ, ಇವತ್ತು ಕೆಲವೊಂದು ನೋಡಿದ್ವಿ, ಅವೆಲ್ಲದಕ್ಕಿಂತ ಇದು ತುಂಬ ದೊಡ್ಡ ಮನೆ ಇದು. ಇನ್ನು ರಾಜು ಇದು ನೋಡ್ಕೊಂಡು ಬಂದಮೇಲೆ, ಸೊ ನಮ್ಮ ಏಜೆಂಟ್ ಇನ್ನೂ ಒಂದು 2 ಮನೆ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಮನೆ ಕರ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಇದು ನಮ್ಮ ಒಬ್ಬರು ವೀವರ್ ಮನೆ, ಸೊ ನನಗೂ ಗೊತ್ತಿಲ್ಲ, ಇಲ್ಲಿ ಬಂದಮೇಲೇ ಗೊತ್ತಾಗಿದ್ದು. ಸೊ ಇದಿನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇದು ಕೂಡ ಸೇಲ್ಗಿದೆ ಅಂತೆ. ಸೊ ಇದು ಆಗಲಿಕ್ಕೆ 3-4 months ಅಂತೂ ಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ಸಿವಿಲ್ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸೊ ಇದನ್ನು ಮಾಡ್ತಾ ಇದ್ದಾರೆ. ಇನ್ನೂ ಏನೋ ಹೇಳ್ತಾರೆ ಇಂಟೀರಿಯರ್ ಡಿಸೈನು, ಸೊ ಅದೆಲ್ಲ ತುಂಬ ಕೆಲಸ ಇದೆ, ಮಾಡ್ತೀವಿ, ನಿಮಗೆ ಬೇಕು ಅಂದರೆ ಹೇಳಿ, ಬೇಗನೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸರಿ ನೋಡೋದ ಅಂತ ಹೇಳಿ ರಾಜು ಬಂದಿದ್ದಾರೆ. ಅದೇ ಹೇಳಿದ್ನಲ್ವ, ಸಿವಿಲ್ ವರ್ಕ್ ಎಲ್ಲೆಲ್ಲಿ ಮಾಡ್ತಾ ಇರ್ತಾರೋ ನಾನು ಅಲ್ಲಿ ಸ್ವಲ್ಪ ಹೋಗೋದು ಕಮ್ಮಿ, ಮಗುನ ಎತ್ಕೊಂಡು ಹೋಗೋದು ಯಾಕೆ ಅಂತ. ಬಟ್ ಹೊರಗಡೆನೂ ಅಷ್ಟೇ ಭಯಂಕರ ಬಿಸಿಲಿತ್ತು, ಸರಿ ಬಿಡು ಅಂಥೇಳಿ ನಾನೇ ಇಲ್ಲಿ AC ಹಾಕ್ಕೊಂಡು ಕಾರ್ನಲ್ಲಿ ಕುತ್ಕೊಂಡಿದ್ದೀನಿ ಇವ್ರು ಬರ್ತಾರೆ ಅಂತ. ಇನ್ನು ಅದು ಅಲ್ಲದೆ ನಮ್ದು ಈಗ ಲೀಸ್ ಬೇರೆ ಮುಗಿತಾ ಬಂತೆ ಅಲ್ವಾ, ಸೊ ತುಂಬ ಟೈಮ್ ಇಲ್ಲ ನಮಗೆ, ಇದೆಲ್ಲ ಕನ್ಸ್ಟ್ರಕ್ಷನ್ ಆಗಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯತ್ತೆ. 3 months ಅಂದರೆ ಏನೋ ಮಟೀರಿಯಲ್ ಸಿಗಲಿಲ್ಲ, ಲೇಬರ್ಸ್ ಬಂದಿಲ್ಲ ಅಂತ ಅಂದರೆ ಇನ್ನೂ 1-2 ತಿಂಗಳು ಹೆಚ್ಚು ಕಮ್ಮಿ ಆದರೂ ಆಗ್ಬೋದು, ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ರಾಜು ಈ ಮನೆ ಬೇಡ, ಇದು ಇನ್ನೂ ಆಗಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯತ್ತೆ ಅಂತ ಹೇಳ್ತಾ ಇದ್ರು. ಇನ್ನು ಈ ಓನರ್ ಇದ್ದು ನಮ್ಮದು ಇನ್ನೊಂದು ಮನೆ ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ರೆಡಿ ಆಗಿದೆ, ನೀವು ಅದನ್ನು ಕೂಡ ನೋಡ್ಕೊಂಡು ಬನ್ನಿ, ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹೇಳಿದ್ರು. ಅದು ನಾವು ಮನೆಗೆ ಹೋಗೋ ರೂಟಲ್ಲೇ, ಅಂದರೆ ರಿಂಗ್ ರೋಡ್ ಪಕ್ಕದಲ್ಲೇ ಇದೆ, ಸೊ ನಿಮಗೂ ಅನುಕೂಲವಾಗಿರುತ್ತೆ, ಒಂದು ಸಲ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಈಗ ಅಲ್ಲಿಗೆ ಹೊರಟಿದ್ದೀವಿ. ಅದೇ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ ನೋಡಿ, ಎಲ್ಲ ಏನು ಹೇಳ್ತಾರೆ ಗ್ರಾನೈಟ್ಸ್ ಎಲ್ಲ ಹಾಕ್ತಾಯಿದ್ರೆ ಈ ಮನೆನೂ ಆದಷ್ಟು ಬೇಗ ಮುಗಿಯತ್ತೆ ಅಂತೆ. ಸೊ ರಾಜು ಇದು ಈ ಮನೆನೂ ಚೆನ್ನಾಗಿದೆ ಅಂತ ಹೇಳಿದ್ರು, ಜೊತೆಗೆ ಸಿಟಿಗೂ ಹತ್ತಿರ ಆಗತ್ತಂತೆ ತುಂಬಾ. ಇದು ಕೆಳಗಡೆ ಒಂದು ಹಾಲು, ಒಂದು ಕಿಚನ್ನು, ಮತ್ತು ಒಂದು ಬೆಡ್ರೂಮ್ ಇದೆ. ಸೊ ಇದು ಕೂಡ ಡೂಪ್ಲೆಕ್ಸ್ ಮನೆನೇ ನೋಡಿ, ಈ ಥರ ಇದೆ. ಸೊ ಇನ್ನೂ ವಾರ್ಡ್ರೋಬ್ಸ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ ಆಲ್ರೆಡಿ, ಚೆನ್ನಾಗಿ ಸೀಲಿಂಗ್ ಕೂಡ ಮುಗ್ದಿದೆ. ಸೊ ಈಗ ಇನ್ನು ಮೇಲ್ಗಡೆ ನೋಡೋದಾಯಿತು ಅಂದರೆ, ಸೊ ಅಲ್ಲಿ ಕೂಡ ಲಾಂಜ್ ಏರಿಯಾ ಮತ್ತು ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಚೆನ್ನಾಗಿದೆ. ಸೊ ಈ ಮನೆನೂ ನನಗೂ ಇಷ್ಟ ಆಯಿತು, ರಾಜುಗೂ ಇಷ್ಟ ಆಯಿತು. ಬಟ್ ಈಗ ಹೋಗಿ ಡಿಸೈಡ್ ಮಾಡೋದಿದೆ, ಯಾಕೆಂದರೆ ಸುಮಾರು ಮನೆಗಳು ನೋಡಿದ್ದೀವಿ, ನಮಗಂತೂ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಮನೆ ಸಿಕ್ಕಿದೆ. ಬಟ್ ಇನ್ನೂ ಯಾವುದು ಅಂತ ಹೇಳಿ ಡಿಸೈಡ್ ಆಗಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕೀಗ. ನಾವು ಮನೆಗೆ ಹೋಗಿ ಡಿಸೈಡ್ ಮಾಡ್ತೀವಿ ನಾನು ರಾಜು ಕೂತ್ಕೊಂಡು, ಅದಾದಮೇಲೆ ಯಾವ ಮನೆ ಸೆಲೆಕ್ಟ್ ಮಾಡ್ಕೊಂಡ್ವಿ, ಯಾವುದು ತಗೋಬೇಕು ಅಥವಾ ಯಾವುದು ಲೀಸ್ ಹೋಗಬೇಕು ಅಂತ, ಸೊ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ತೀನಿ ನಿಮಗೆ. ಆ್ಯಂಡ್ ಹಾಗೆ ನೀವು ಕೂಡ ಕಮೆಂಟ್ಸ್ ಮಾಡಿ, ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.